ಅರ್ಜುನ್ ರೆಡ್ಡಿ ಚಿತ್ರದ ಮೂಲಕ ಭಾರಿ ಸದ್ದು ಮಾಡಿದ ವಿಜಯ್ ದೇವರಕೊಂಡ ಟಾಲಿವುಡ್ನಲ್ಲಿ ಹೀರೋ ಆಗಿ ಮಿಂಚಿದ್ರು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಪಾಲಿಗೆ ವಿಲನ್ನೇ. ಬಂಗಾರದಂತಿದ್ದ ಜೋಡಿ ಹಕ್ಕಿಗಳ ಮಧ್ಯೆ ಗಿಡಿಗನ ರೀತಿ ಬಂದು ಬ್ರೇಕಪ್ಗೆ ಕಾರಣ ಆದ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಇದರಿಂದ ರಕ್ಷಿತ್ಗೆ ಒಳ್ಳೆಯದೇ ಆಗಿದೆ ಅನ್ನೋದು ಇನ್ನೂ ಕೆಲವರ ಒಪಿನಿಯನ್. ಸದ್ಯ ಟಾಲಿವುಡ್ನಲ್ಲಿ ಸತತ್ ಬ್ಯುಸಿಯಾಗಿರುವ ದೇವರಕೊಂಡ ಅಭಿನಯಿಸುತ್ತಿರುವ ಹೀರೋ ಸಿನಿಮಾಗೆ ಸ್ಯಾಂಡಲ್ವುಡ್ನ ದೂತ್ ಪೇಡ ಜೊತೆಯಾಗಿದ್ದಾರೆ. ಹೌದು, ದಿಗಂತ್ ಅವರು ಈ ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಡಲಿದ್ದಾರೆ. ವಿಜಯ್ ದೇವರಕೊಂಡ ಹಾಗೂ ದೂತ್ ಪೇಡ ದಿಗಂತ್ ಅವರ ಕಾಂಬಿನೇಷನ್ ಸಿನಿಪ್ರಿಯರಿಗೆ ಸತತ್ ಥ್ರಿಲ್ಲರ್ನ ಕೊಟ್ಟಿದೆ. ದಿಗಂತ್ ಹೇಗೆ ಕಾಣಿಸಿಕೊಳ್ಳಲಿದ್ದಾರೆ, ಅವರ ಪಾತ್ರ ಹೇಗಿರುತ್ತೆ ಅನ್ನೋದು ಸದ್ಯದ ಕ್ಯೂರಿಯಾಸಿಟಿ. ಹೀರೋ ಚಿತ್ರದಲ್ಲಿ ಹೀರೋಯಿನ್ ಅಣ್ಣನಾಗಿ ದಿಗಂತ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ರೇಸ್ ಕಂಪನಿಯ ಓನರ್ ಆಗಿರುವ ದಿಗಂತ್ ಅವರು ತಮ್ಮ ರೇಸ್ ಕಂಪನಿಗೆ ಒಬ್ಬ ಸೂಪರ್ ರೇಸರನ್ನು ಹುಡುಕ್ತಿರ್ತಾರಂತೆ. ಅಂತಹ ಸಂದರ್ಭದಲ್ಲಿ ವಿಜಯ್ ದೇವರಕೊಂಡ ಅವರು ಎದುರಾಗ್ತಾರಂತೆ. ಇದಕ್ಕಾಗಿ ಇವರಿಬ್ಬರೂ ಸಹ ಒಂದು ವಾರ ರೇಸಿಂಗ್ ಟ್ರೈನಿಂಗನ್ನು ತೆಗೆದುಕೊಂಡಿದ್ದಾರಂತೆ. ಕಾಕಾ ಮತ್ತೆ ಚಿತ್ರದ ಸಂಭಾಷಣೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಆನಂದ್ ಅಣ್ಣಾಮಲೆ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ತೆರೆ ಮೇಲೆ ಹೇಗೆ ಮೂಡಿ ಬರುತ್ತೆ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂದಹಾಗೆ ಈ ಚಿತ್ರ ತೆಲುಗುವಿನಲ್ಲಿ ಮಾತ್ರ ಅಲ್ಲದೆ ತಮಿಳು, ಮಲಯಾಳಂ, ಕನ್ನಡ ಭಾಷೆಯಲ್ಲೂ ಕೂಡ ತೆರೆಗೆ ಬರಲಿದೆ.